ನನ್ನ ಮಗನೇ ಸುಶಾಂತ್, ನಿನ್ನೂ ಹೊಡೆದಿರ ಬಿಟ್ಟಿದ್ದೀನಿ ಅಂತಂದರೆ ಬದುಕೊಳ್ಳಿ ಹೋಗಲಿ ಪಾಪ ಅಂತ. ಇನ್ನೂ ಏನಾದರೂ ವೀಡಿಯೋಗಳು ಮಾಡ್ಕೊಂಡು ಅತಿಯಾಗಿ ಆಡದೆ ಅಂತಂದರೆ ಹುಡ್ಕೊಂಡು ಬಂದು ಏನಾದರೂ ಮಾಡಿಬಿಡ್ತೀನಿ ನಾನು. ಹುಷಾರು ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದೀಯಾ ಅಂತ ಅವತ್ತೇ ವಾರ್ನ್ ಮಾಡಿ ಹೇಳಿದ್ದೀನಿ. ಇನ್ನೂ ಕೆಡದಾಗಿ ನಿನ್ನಿಲ್ಲ, ನಾನು ಹಿಂಗೆ ಹೋಗ್ತೀನಿ, ನಾನು ನಿನ್ನಿಂದನೇ ಅನ್ನ ತಿಂತೀನಿ, ನಾನು ನಿನ್ನಿಂದನೇ ಕಕ್ಕ ತಿಂತೀನಿ ಅಂತಂದರೆ ಅದಕ್ಕೆ ಲೀಗಲಾಗಿ ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ. ಸೊ ಒಬ್ರು ವಿಡಿಯೋ ಮಾಡ್ತಾರೆ, ಸೊ ಹಿಂದೆ ನಿಮ್ಮ ಇಂಟರ್ವ್ಯೂ ಮಾಡಿ ಸೊ ಒಂದಷ್ಟು ನಿಮ್ಮ ಕೈಲಿ ಬಯಸ್ಕೊಂಡು ಆದಂಥ ವ್ಯಕ್ತಿ, ಸೊ ಒಂದು ಇಂಟರ್ವ್ಯೂ ಮಾಡಿ ಸ್ವಲ್ಪ ಹಾ ಹೂ ನಾನೇ ಕಾರಣ, ಅವ್ರ ಒಳಗಡೆ ಓಕೆ ಆಟಾಡ್ತಾರೆ ನಾನೇ ಕಾರಣ ಅಂತ ವಿಡಿಯೋ ಮಾಡ್ತಾರೆ. ಸೊ ನಿಮ್ಮ ಅಭಿಪ್ರಾಯ? ನನ್ನ ಮಗನೇ ಸುಶಾಂತ್, ನಿನ್ನೂ ಹೊಡೆದಿರ ಬಿಟ್ಟಿದ್ದೀನಿ ಅಂತಂದರೆ ಬದುಕೊಳ್ಳಿ ಹೋಗಲಿ ಪಾಪ ಅಂತ. ಇನ್ನೂ ಏನಾದರೂ ವೀಡಿಯೋಗಳು ಮಾಡ್ಕೊಂಡು ಅತಿಯಾಗಿ ಆಡದೆ ಅಂತಂದರೆ ಹುಡ್ಕೊಂಡು ಬಂದು ಏನಾದರೂ ಮಾಡಿಬಿಡ್ತೀನಿ ನಾನು. ಹುಷಾರು ಅಂದ್ರೆ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದೀಯಾ ಅಂತ ಅವತ್ತೇ ವಾರ್ನ್ ಮಾಡಿ ಹೇಳಿದ್ದೀನಿ. ಇನ್ನೂ ಕೆಡದಾಗಿ ನಿನ್ನಿಲ್ಲ, ನಾನು ಹಿಂಗೆ ಹೋಗ್ತೀನಿ, ನಾನು ನಿನ್ನಿಂದನೇ ಅನ್ನ ತಿಂತೀನಿ, ನಾನು ನಿನ್ನಿಂದನೇ ಕಕ್ಕ ತಿಂತೀನಿ ಅಂತಂದರೆ ಅದಕ್ಕೆ ಲೀಗಲಾಗಿ ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ. ಇನ್ನೊಂದು ಸತಿ ಏನಾದರೂ ನನ್ನ ಬಗ್ಗೆ ವಿಡಿಯೋ ಬಂತು ಅಂತಂದರೆ ನಿಮ್ಮ ಮೂಲಕನೇ ಅದಕ್ಕೆ ಆನ್ಸರ್ ಕೊಡಬೇಕಾಗಿತ್ತು. ಕೆಲವೊಂದು ಪ್ರಶ್ನೆ ಮಾಡ್ತಾ ಇದೆ ಅಂತ ಅಂದಾಗ ಯಾರು ಪ್ರಶ್ನೆ ಮಾಡ್ತಾರೆ ಅವ್ರು ಆನ್ಸರ್ ಕೊಟ್ಟರೆ ತುಂಬಾ ಬೆಟರ್ ಆಗಿರುತ್ತೆ. ಗುಡ್ ಆನ್ಸರ್. ಆ್ಯಂಡ್ ಎಸ್, ಇನ್ನು ಮುಂದೆ ಹೋದ್ರೆ ಅಸಮರ್ಥರು ಅನ್ನೋ ಟ್ಯಾಗ್ ಮೂಲಕ ಹೋಗ್ತೀರಾ, ಸಮರ್ಥರಾಗಿ ಗುರುತಿಸ್ಕೊಳ್ತೀರಾ. ಆಚೆ ಕಡೆ ಬರಬೇಕಾದ್ರೆ ಆ ಒಂದು ಎಲಿಮಿನೇಷನ್ ಅನ್ನೋ ಒಂದು ಟೈಮ್ ಇರ್ತಲ್ಲ, ಪ್ರತಿಯೊಬ್ಬರು ನೋಡ್ತಾ ಇರೋರಿಗೆ ಯಾರಾಗ್ತಾರೆ ಇಲ್ಲೂ ಕೂಡ ಟಗ್ ಟಗ್ ಟಗ್. ಸೊ ಅಲ್ಲೊಂದು ಮಾತು ಹೇಳ್ತೀರಾ, ಬರಬೇಕಾದ್ರೂ ಕೂಡ ತುಂಬ ನೋವಲ್ಲಿ ಬಂದೆ, ಬೇಜಾರು ಬಂದೆ, ಹೋಗ್ಬೇಕಾದ್ರೂ ತುಂಬ ನೋವಲ್ಲಿ ಹೋಗ್ತಾ ಇದ್ದೀನಿ, ಯಾವ ಕಂಟೆಸ್ಟೆಂಟ್ ಅಷ್ಟೊಂದು ಹತ್ಕೊಂಡು ಹೋಗಿ ನಾನು ನೋಡಿಲ್ಲ ಈ ಸೀಸನಲ್ಲಿ. ಸೊ ನಿಮಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಆದಾಗ ಏನಾಗ್ತಾ ಇದೆ ಬಿಗ್ ಬಾಸ್, ಯಾಕೆ ನಾನೇ ಹೇಳ್ತೀರಾ? ಸೊ ನೋಡೋರು ಒಂದಷ್ಟು ಕಂಡೆನ್ಸಲ್ಲಿ ನೀರು ಹಾಕೊಂಡಿರೋದು ಕೂಡ ನಾನು ಕೇಳಿದ್ದೀನಿ ಅದನ್ನ. ಸೊ ನಿಮಗೆ ಆಕ್ಚುಲಿ ನಾನು ಕೇಳ್ಪಟ್ಟೆ ಭಾಳಷ್ಟು ಜನ, ನಾನು ಹತ್ಬಿಟ್ಟಿದ್ದೀನಿ ನೀವು ಹೋಗ್ಬೇಕಾದ್ರೆ ಅಂತ ಅಂದ್ಬಿಟ್ಟು ದುಃಖ ಆಗುತ್ತೆ. ಯಾಕಂದರೆ ನಾವಿಲ್ಲಿಂದ ಹೋಗ್ಬೇಕಾದ್ರೆ ಖುಷಿಯಲ್ಲಿ ಹೋಗಬೇಕು ಅಂತ ತುಂಬ ರೆಡಿಯಾಗಿ ಮಾಡಿ ಅದಕ್ಕೊಂದಷ್ಟು ಮೇಕಪ್ ಮಾಡಿಕೊಂಡು ಸ್ಟೇಜ್ ಮೇಲೆ ಹೋಗಿ ಸುದೀಪ್ ಸರ್ನ ಹಾಕಿ ಮಾಡಿಕೊಂಡು ಎಲ್ಲ ಆದಮೇಲೆ ಇಲ್ಲ ನೀವು ಅಸಮರ್ಥರು ಅಂತ ಅಂದಾಗ ಅಲ್ಲೇ ಅರ್ಧ ನಮ್ಮ ಒಂದು ಕಾನ್ಫಿಡೆನ್ಸ್ ಡೌನ್ ಆಗುತ್ತೇನೋ ಅನ್ನೋಂಥ ಒಂದು ಮನೋಭಾವ ಬಂದ್ಬಿಡುತ್ತೆ. ಬಟ್ ಸ್ಟಿಲ್ ಆ ಕಾನ್ಫಿಡೆನ್ಸ್ನ ಎಲ್ಲೂ ಕಳ್ಕೋಬಾರ್ದು, ಮತ್ತು ನಂತರ ಇನ್ಯಾರು ಬರ್ತಾರೋ ಅವ್ರಿಗೂ ಅದು ಫೀಲ್ ಆಗಬಾರ್ದು ಅಂತ ಬಂದವ್ರನ್ನೆಲ್ಲ ನಾನು ಕರೆದು ಚೆನ್ನಾಗಿ ಮಾತಾಡಿಸ್ತೀನಿ, ಜೋವ್ಯಲಾಗಿರೋಂಥ ಪ್ರಯತ್ನ ಪಡ್ತೀನಿ. ಇವೊಂದು ನನಗೆ ಹರ್ಟ್ ಆಗಿರುತ್ತೆ, ನಾನು ಅದನ್ನು ತೋರಿಸ್ಕೊಳಕ್ಕೆ ಹೋಗಲ್ಲ. ಇದು ತುಂಬ ನಡೆದಿದೆ ಆ ಮನೆಯಲ್ಲಿ. ಸೊ ಅಷ್ಟೆಲ್ಲ ನಡೀತಾ ಇರಬೇಕಾದ್ರೆ ಮತ್ತೆ ಓಕೆ ನೀವು ಅಸಮರ್ಥರಾಗಿದ್ದೀರಾ ಹೌದು, ಬಟ್ ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ವಾರ ನಿಮ್ಗೆ ಸಮಯ ಇರುತ್ತೆ, ನೀವು ಹೋಗಿ ಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಪ್ರೂವ್ ಮಾಡ್ಕೋತೀವಿ, ಕಷ್ಟಪಡ್ತೀವಿ, ಕೆಲಸ ಮಾಡ್ತೀವಿ, ಯಾರು ಹೇಳಿದ ಕೇಳಿಸ್ಕೊತೀವಿ, ಚುಚ್ಚು ಮಾತುಗಳನ್ನು ಜೀರ್ಣ ಮಾಡ್ಕೋತೀವಿ. ಇಷ್ಟೆಲ್ಲ ಆಯಿತು, ಟಾಸ್ಕ್ಗಳು ನಡೆಯುತ್ತೆ, ವಿನ್ ಆಗ್ತೀವಿ, ಲೀಡರ್ ಆಗ್ತೀವಿ, ಕ್ಯಾಪ್ಟನ್ ಆಗ್ತೀವಿ, ಬೇಜಾರು ಅವಾಗವಾಗ ಮಾಡ್ಕೋತಾ ಇರ್ತೀವಿ, ಫ್ರೆಂಡ್ಸ್ ಬೆಳೆ ಮಾಡ್ಕೋತೀವಿ, ಅವ್ರನ್ನ ಕಳ್ಕೋತೀವಿ, ಒಂದಷ್ಟು ವಿಚಾರಗಳು ನಡೀತಾ ಇರುತ್ತೆ. ಎಲ್ಲ ನಡೀತಿರ್ಬೇಕಾದ್ರೆ ನಾನು ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾಗ ನಾನು ಹೋಗಿದ್ದಿಸ್ತಿಂದ ಅದು ನನ್ನ ಮನೇಲಿರೋರು ಚೆನ್ನಾಗಿರಬೇಕು, ಅಥವಾ ನಾನು ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕು, ನಾನು ಚೆನ್ನಾಗಿ ನೋಡ್ಕೊಂಡ್ರೆ ನನ್ನನ್ನು ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆಬ್ವಿಯಸ್ಲಿ ಅದನ್ನೆಲ್ಲರೂ ಫುಲ್ಫಿಲ್ ಮಾಡ್ಬೇಕಂತೇನಿಲ್ಲ. ಅಷ್ಟೆಲ್ಲ ಇದ್ದು ಅದು ನನ್ನ ಜಾಗ ಅನ್ನೋದೊಂದಿತ್ತು. ಸಡನ್ನಾಗಿ ಮುಗೀತು, ನೀವಿಲ್ಲಿಂದ ಹೊರಡಬೇಕು ಅಂತಂದಾಗ ಅದು ವೀಕೆಂಡ್ ಅಂದಾಗ ಏನಾಗುತ್ತೆ ಗೊತ್ತಾ, ಒಂದು ಸ್ವಲ್ಪ ಪ್ರಿಪೇರ್ ಆಗಿರ್ತೀವಿ, ಯಾರೋ ಒಬ್ರು ಹೋಗ್ತಾರೆ ಇವತ್ತು ಅಂತ ಅಷ್ಟು ದುಃಖ ಆಗಲ್ವೇನೋ. ಬಟ್ ಸಡನ್ನಾಗಿ ಇಲ್ಲ ಮುಗೀತು ನೀನು ಹೋಗಬೇಕು ಅಂತ ಅಂದಾಗ ನನಗೆ ಬೇಸಿಕಲಿ ರಿಯಾಕ್ಟ್ ಮಾಡಬೇಕು ಅಂತಲೇ ಅನಿಸಿರಲಿಲ್ಲ. ಒಂದು 15-20 ಸೆಕೆಂಡ್ ಯೋಚನೆ ಮಾಡಿದೆ, ಯೋಚನೆ ಮಾಡಾದಮೇಲೆ ಮುಗ್ದೋಯ್ತು ಇನ್ನೇನೂ ಇಲ್ಲ ಅಂತ ಅನ್ನಿಸ್ಬಿಡ್ತು. ಬಟ್ ಒಂದೇ ಒಂದು ಯೋಚನೆ ಬಂತು, ಹೋಗ್ತಾ ನಾನೇನು ತೊಗೊಂಡು ಹೋಗ್ತಾ ಇದ್ದೀನಿ ಅನ್ನೋದನ್ನು ನಾವು ಒಂದು ಸ್ವಲ್ಪ ಎಲ್ಲರೂ ಎಲ್ಲ ಜಾಗದಲ್ಲೂ ಯೋಚನೆ ಮಾಡ್ತೀವಿ. ಬೇಜಾರು ಇಷ್ಟೇ, ಬರಬೇಕಾದ್ರೆ ಅಸಮರ್ಥರು ಅಂತಂದರು, ಬರಬೇಕಾದ್ರೂ ಒಳ್ಳೆ ಟ್ಯಾಗ್ಲೈನ್ ಇಲ್ಲ, ಬಂದ ತಕ್ಷಣ ಮನೇನ ಖುಷಿಯಾಗಿ ನೋಡೋಕ್ಕಾಗಲಿಲ್ಲ, ಬಂದ್ವಿ ಕಷ್ಟಪಟ್ವಿ, ಕಷ್ಟ ಕಷ್ಟ ಕಷ್ಟ, ಸ್ಟ್ರಗಲ್ ಸ್ಟ್ರಗಲ್ ಸ್ಟ್ರಗಲ್ಲು, ಊಟಕ್ಕೆ ಜಗಳ ಮಾಡು, ಇನ್ಯಾವುದೋ ಒಂದು ನನ್ನ ಪರವಾಗಿ ನಾನು ನಿಂತ್ಕೊಳ್ಳೋದಕ್ಕೋಸ್ಕರ ಜಗಳ ಮಾಡು, ಇನ್ನೊಬ್ರು ಪರವಾಗಿ ನಿಂತ್ಕೊಳ್ಳೋದಕ್ಕೋಸ್ಕರ ಜಗಳ ಮಾಡು, ಇಂಥವೆಲ್ಲ ಒಂದಷ್ಟು ನಡೀತಾ ಇರಬೇಕಾದ್ರೆ ಎಲ್ಲರೂ ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಂತ, ತಪ್ಪೇನು ಮಾಡಿದೆ ನಾನು, ತಪ್ಪು ಮಾಡಿದ್ರೆ ನನ್ನನ್ನು ಮನೆಯಿಂದ ಹೊರಗೆ ಹಾಕ್ತಿದ್ದೀರಾ ಅನ್ನೋ ಥರದೊಂದು ಫೀಲಿಂಗ್ ಬಂದ್ಬಿಟ್ಟಿತ್ತು ನನಗೆ. ಹೋಗ್ತಾ ಕೂಡ ನಾನು ಖುಷಿಯಾಗಿ ಹೋಗೋಕ್ಕಾಗ್ತಿಲ್ಲ, ಇಟ್ಸ್ ನಾಟ್ ಎ ಗುಡ್ ಸೆಂಡ್ ಆಫ್, ಎಲ್ಲರೂ ಸೈಲೆಂಟಾಗಿ ನಿಂತಿರ್ತಾರೆ, ಆ ರೀತಿ ಅದೊಂದು ಸನ್ನಿವೇಶ ನಡೆಯುತ್ತೆ. ಹಿಂಗಿರ್ಬೇಕಾದ್ರೆ ಯಾಕೆ ಬಿಗ್ ಬಾಸ್ ಅವರನ್ನೇ ಕೇಳಬೇಕು ನಾನು, ಇವ್ರನ್ನ ಯಾರನ್ನೂ ಕೇಳೋಕ್ಕಾಗಲ್ಲ. ಎಲ್ಲರಿಗೂ ನಾನು ಮನೆಯಿಂದ ಹೋಗ್ಬೇಕಂತ ಇತ್ತು, ಬಿಕಾಸ್
ಅವ್ರ ಕಾಂಪಿಟೇಷನ್ ಕಡಿಮೆ ಆಗುತ್ತೆ. ಆಬ್ವಿಯಸ್ಲಿ ಇಟ್ಸ್ ಇಟ್ಸ್ ಯಾವ ಕಾಂಪಿಟೇಟರ್ ಆದ್ರೂ ಯೋಚನೆ ಮಾಡೋದು. ನಾವು ಒಬ್ಬರನ್ನ ಹೊರಗಿಂದ ಹೊರಗೆ ಇಡಬೇಕು ಅಂತಂದಾಗ ಅದ್ರಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೋ ಅವ್ರನ್ನೇ ಹೊರಗೆ ಇಡೋದಕ್ಕೆ ಇಷ್ಟಪಡ್ತೀವಿ, ವೀಕ್ ಆಗಿರೋರನ್ನ ಇಷ್ಟಪಡೋದಕ್ಕೆ ಏನೋ ಹೊರಗೆ ಹಾಕೋದಕ್ಕೆ ಇಷ್ಟಪಡಲ್ಲ. ಸೊ ಈ ಒಂದು ಕಾಂಪಿಟೇಷನಲ್ಲಿ ನಾನು ಸ್ಟ್ರಾಂಗ್ ಅಂತ ನಾನು ಅಂದ್ಕೊಂಡಿದ್ದೆ, ಅವರು ಕೂಡ ಅಂದ್ಕೊಂಡಿದ್ರು. ನಾನು ಹೊರಗೆ ಹೋದರೆ ಅವ್ರಿಗೆ ಅವರ ಸ್ಟೆಪ್ ಸುಲಭ ಆಗುತ್ತೆ, ಅವರ ಹೆಜ್ಜೆ ಮುಂದಕ್ಕೆ ಇಡೋದಕ್ಕೆ ಸುಲಭ ಆಗುತ್ತೆ ಅಂತ ಅವ್ರು ಅಂದ್ಕೊಂಡ್ರು. ಸೊ ಇದನ್ನೆಲ್ಲ ನಾನು ಇನ್ನೇನು ಹೋಗ್ಬಿಡ್ತೀನಿ, ಹೋದ್ಮೇಲೆ ನಾನು ಮೀಡಿಯಾದಲ್ಲಿ ಮಾತಾಡೋದು ಏನು ಪ್ರಯೋಜನ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಯಾವುದೋ ಟಿ ವಿನಲ್ಲಿ ಕೂತ್ಕೊಂಡು ನಾನು ಮಾತಾಡೋದ್ರಿಂದ ಇದು ಪ್ರಯೋಜನ ಇಲ್ಲ. ಅವ್ರಿಗೆ ತಿಳಿಬೇಕು, ಆ ಹೀಟ್ ಆಫ್ ದ ಮೂಮೆಂಟನ್ನು ನಾನು ಹೇಳಬೇಕು, ಇಲ್ಲಾಂತಂದ್ರೆ ಅವ್ರಿಗದು ಗೊತ್ತಾಗಲ್ಲ ಅಂದ್ಬಿಟ್ಟು ನಾಮಿನೇಟ್ ಮಾಡಿದವ್ರಿಗೆ ಹೇಳಿದೆ, ಯಾರ್ಯಾರು ಹೋಗಬೇಕು ಅಂತ ಕಾಯ್ತಿದ್ರು ಅವ್ರಿಗೆ ಹೇಳಿದೆ, ಯಾರೋ ನನ್ನಲ್ಲಿ ಏನೋ ಒಂದು ಕಡಿಮೆ ಅಂತ ಹೇಳಿದ್ರು ಅದನ್ನ ಕಲ್ತ್ಕೊಬರ್ತೀನಿ ಅಂತ ಹೇಳಿದೆ. ಸೊ ಎಲ್ಲವನ್ನೂ ಅಲ್ಲೇ ಕೊಟ್ಟು ಮುಗಿಸಿ ಸಮಾಧಾನ ಮಾಡಿಕೊಂಡು ನನಗೆ ನಾನೇ ಬಂದೆ.